ಕುಂದಾನಗರಿಯಲ್ಲಿಯೂ ಕೂಡ ಬೆಳಗಾವಿ ಅಲ್ಲಿಯೂ ಕೂಡ ಹಿಜಾಬ್ನ ಕಿಚ್ಚು ಜಾಸ್ತಿ ಆಗ್ತಾ ಇದೆ ವಿಜಯ್ ಪ್ಯಾರಾ ಮೆಡಿಕಲ್ ಕಾಲೇಜಲ್ಲಿ ದೊಡ್ಡ ಹೈಡ್ರಾಮಾ ನಡೀತಾ ಇದೆ ಹಿಜಾಬ್ ಧರಿಸಿ ತರಗತಿ ಪ್ರವೇಶಕ್ಕೆ ಅನುಮತಿ ಕೊಡಿ ಅಂತ ವಿದ್ಯಾರ್ಥಿನಿಯರು ಪಟ್ಟು ಹಿಡಿದಿದ್ದಾರೆ ವಿದ್ಯಾರ್ಥಿನಿಯರನ್ನ ಕಾಲೇಜಿನ ಸಿಬ್ಬಂದಿ ಮತ್ತು ಪೊಲೀಸರು ತಡೆದಿದ್ದಾರೆ ಆ ಭಾಗದಲ್ಲಿ ಈ ವೇಳೆ ಅಲ್ಲಾಹು ಅಕ್ಬರ್ ಘೋಷಣೆಯನ್ನು ಯುವಕರ ಗುಂಪು ಅಲ್ಲಿ ದೋರ ಕೂಗಿದೆ ಕಾಲೇಜಿಗೆ ಸಂಬಂಧವಿಲ್ಲದಂಥ ಯುವಕರಿವರು ಇವರು ವಿದ್ಯಾರ್ಥಿಗಳೇ ಅಲ್ಲ ಕಾಲೇಜ್ಗೂ ಇವ್ರಿಗೂ ಏನಕ್ಕೇನ ಸಂಬಂಧವೂ ಇಲ್ಲ ಇಲ್ಲಿ ಇವ್ರಿಗೂ ಕಾಲೇಜಿಗೆ ಸಂಬಂಧ ಇಲ್ಲ ಅಂದ್ರೆ ಅವ್ರು ಯಾಕೆ ಬಂದಿದ್ದಾರೆ ಪೊಲೀಸರು ವಿತ್ ವಿಡಿಯೋ ಪ್ರೂಫ್ ಬರ್ತಾ ಇದ್ದಾರೆ ಅವರು ನೋಡಿ ಕೇಸ್ಗಳ ಬುಕ್ ಆಗಿಬಿಟ್ರೆ ಯಾರ ಮೇಲಾದರೂ ಸರಿ ವಿತ್ ವಿಡಿಯೋ ಪ್ರೂಫ್ ನಾವು ಹೇಳಿರಲಿಲ್ಲ ನಾವು ಬಂದಿರಲಿಲ್ಲ ನಾವು ಕೂಗ್ಲಿಲ್ಲ ನಾವು ನೋಡಲಿಲ್ಲ ಇದು ನಡೆಯಲ್ಲ ಅಲ್ಲಿ ಎಲ್ಲರಲ್ಲಿಯೂ ಕೂಡ ಹೈಕೋರ್ಟ್ ಆದೇಶವನ್ನು ಸದ್ಯದ ಮಟ್ಟಿಗೆ ಪಾಲಿಸ್ಕೊಳ್ಳಿ ಹೈಕೋರ್ಟ್ ಫೈನಲ್ ಜಡ್ಜ್ಮೆಂಟ್ ಬರುತ್ತಲ್ವಾ ಆವಾಗ ಏನು ತೀರ್ಪು ಬರುತ್ತೋ ಆ ಪ್ರಕಾರವಾಗಿ ಪೊಲೀಸರು ಅದಕ್ಕೆ ಒಂದು ರೀತಿಯಲ್ಲಿ ಅದಕ್ಕೆ ನಡ್ಕೊಳ್ಬೇಕಾಗುತ್ತೆ ಅದರ ಪ್ರಕಾರವಾಗಿ ಆಗ ಯಾರೂ ಏನು ಮಾಡಲಿಕ್ಕಾಗಲ್ಲ ಈಗ ಮಧ್ಯಂತರ ಆದೇಶದಲ್ಲಿ ಯಾರು ಅವರವರ ಧರ್ಮಸೂಚಕ ವಸ್ತ್ರವನ್ನು ಧರಿಸಬಾರ್ದು ಅಂತ ಇದ್ದ ಮೇಲೆ ಯಾಕೆ ಈ ಗಲಾಟೆ ನೋಡಿ ಒಂದು ಕಡೆ ಆಚೆ ಗಲಾಟೆ ನಡೀತಾ ಇರುತ್ತಾ ಯಾರೋ ಒಂದಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅವರು ಧರ್ಮಸೂಚಕ ವಸ್ತ್ರವನ್ನು ಹಾಕ್ಕೊಂಡೇ ಬರ್ತೀವಿ ಒಳಗಡೆ ಬಿಡಿ ಅಂತ ಕೇಳ್ತಾ ಇರ್ತಾರಲ್ಲ ಕಾಲೇಜು ಒಳಗಡೆ ಓದ್ತಾ ಇರ್ತಾರಲ್ಲ ಬೇರೆಯವರು ಬೇರೆಯವರು ಎಲ್ಲರೂ ಕೂಡ ಕೆಲವರು ಓದೋಕ್ಕೆ ಅಂತ ಬಂದಿರ್ತಾರೆ ತುಂಬ ಕಷ್ಟದಲ್ಲಿರ್ತಾರೆ ತುಂಬ ಸಮಸ್ಯೆಗಳಲ್ಲಿ ಬಂದಿರ್ತಾರೆ ಅಂಥವ್ರಿಗೆ ಅಂಥವ್ರಿಗೆ ಈ ಕ ಶಿಕ್ಷಕರೆಲ್ಲ ಆಚೆ ಓಡಿ ಹೋಗಬೇಕು ಅಲ್ಲಿರೋ ಗಲಾಟೆ ನಡೀತಾ ಇದೆ ಅಂತ ಹೇಳಿದ್ರೆ ಈ ಗಲಾಟೆಯಲ್ಲಿ ಪಾಠ ಮಾಡೋಕ್ಕೂ ಆಗೋಲ್ಲ ಡಿಸ್ಟರ್ಬೆನ್ಸು ಫೆಬ್ರವರಿ ಮುಗಿತಾ ಬರುತ್ತೆ ಸ್ವಲ್ಪ ದಿನ ಕಳೆದ್ರೆ ಇನ್ನೇನು ಎಕ್ಸಾಮ್ ಶುರುವಾಗುತ್ತೆ ಅವ್ರು ಓದ್ಕೊಳ್ಬೇಕಾ ಸಿಲೆಬಸನ್ನು ಕಂಪ್ಲೀಟ್ ಮಾಡಬೇಕಾ ಮಾಡಬಾರ್ದ ಯಾವುದೇ ಧರ್ಮದ ವಿದ್ಯಾರ್ಥಿಗಳಿರಲಿ ತೊಂದರೆ ಆಗಲ್ವಾ ಕಾಲೇಜಿಗೆ ಸಂಬಂಧ ಇಲ್ದೋರಲ್ಲ ಯಾಕೆ ಬರ್ತಾ ಇದ್ದಾರೆ ಅಲ್ಲಿಗೆ ಹೈಕೋರ್ಟಲ್ಲಿ ಸೋಮವಾರ ವಿಚಾರಣೆ ನಡೀತಾ ಇದೆ ಮಂಗಳವಾರ ಆಯಿತು ಬುಧವಾರ ಆಯಿತು ಗುರುವಾರ ಆಯಿತು ಈಗಲೂ ಈಗಲೂ ನಿಂತಿಲ್ಲ ಅಂತ ಹೇಳಿದ್ರೆ ಹಾಸನದಲ್ಲಿ ಮಾಡತಕ್ಕಂಥ ಡಿಶನ್ ಎಲ್ಲ ಕಡೆ ಬರಬೇಕಲ್ವಾ ಪೊಲೀಸರು ಇನ್ನೂ ರಾಜ್ಯ ಪಂಚಾಯಿತಿ ಮಾಡಿಕೊಂಡು ಆ ಕಡೆ ಹೋಗ್ರಪ್ಪ ಈ ಕಡೆ ಹೋಗ್ರಪ್ಪ ಇದರಲ್ಲೇ ಇದ್ದಾರಲ್ಲ ಯಾಕೆ ಪ್ರಾಂಶುಪಾಲರ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆ ಭಾಗದ ಯುವಕರು ಘೋಷಣೆಯನ್ನು ಕೂಗಿದಂಥ ಯುವಕರನ್ನು ಸದ್ಯಕ್ಕೆ ವಶ ಪಡೆ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಈ ವೇಳೆ ಪೊಲೀಸರಿಗೆ ತುಂಬ ತುಂಬ ಕೆಟ್ಟ ಕೆಟ್ಟ ಶಬ್ದಗಳಿಂದ ಯುವಕರು ನಿಂದಿಸಿದ್ದಾರಂತೆ ಕಾಲೇಜಿಗೆ ಸಂಬಂಧ ಹೇಳ್ತಕ್ಕಂಥ ಯುವಕರು ಯಾರ್ಯಾರ ಸಂಬಂಧ ಇಲ್ವೋ ಅಂಥವರೇ ಕಾಲೇಜ್ ಒಳಗಡೆ ಬಂದಿದ್ದಾರೆ ಹಿಜಾಬ್ಗೆ ಅವಕಾಶ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ ಅವರು ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಯುವಕರನ್ನು ವಶಕ್ಕೆ ಪಡ್ಕೊಂಡಿದ್ದೇವೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಬೋರ್ಲಿಂಗಯ್ಯ ಅವರು ಹೇಳಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ ಅಂತ ಅಲ್ಲಾಹು ಅಕ್ಬರ್ ಘೋಷಣೆ ಕೂಗಿದಂಥ ಬಗ್ಗೆ ನಾವು ಪರಿಶೀಲನೆ ನಡೆಸ್ತಾ ಇದ್ದೇವೆ ನಗರದ ಎಲ್ಲ ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತೆ ಜಾಸ್ತಿ ಮಾಡಿದ್ದೀವಿ ನಾವು ಕಾಲೇಜು ಗೇಟ್ನ ಬಳಿಯಲ್ಲಿ ಯಾರೂ ಬರದಂತೆ ಕ್ರಮ ವಹಿಸಲಾಗಿದೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಬೋರ್ಲಿಂಗಯ್ಯ ಅವರ ಹೇಳಿಕೆ ಇದು ಸೊ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದ್ದಾಗ ಟು ಹಂಡ್ರೆಡ್ ಮೀಟರ್ ವ್ಯಾಪ್ತಿಯಲ್ಲಿ ಯಾರು ಬರಬಾರ್ದು ಅಂತ ಇದ್ದಾಗ ಗುಂಪು ಗುಡಬಾರ್ದು ಅಂತ ಇದ್ದಾಗ ಇದು ಮಾಡ್ತಿರೋದೇವೆ ಅಂತ ನಮ್ಮ ಪ್ರಶ್ನೆ ಸರಿ ಸರ್ ಸ್ಮಾಲ್ ಕನ್ಫ್ಯೂಷನ್ ಅದನ್ನು ಕ್ಲಾರಿಫೈ ಮಾಡೋ ಸಂದರ್ಭದಲ್ಲಿ ಇವರು ಕೆಲವರು ಇಲ್ಲಿ ಕಾಲೇಜ್ಗೆ ಸಂಬಂಧಪಟ್ಟಿಲ್ಲದೆ ಇರುವಂತಹ ಕೆಲವು ಹುಡುಗರುಗಳು ಇಲ್ಲಿ ಬಂದಿದ್ದ ಸಂದರ್ಭದಲ್ಲಿ ಇಲ್ಲಿ ಏನು ಯಾವುದೋ ಕ್ರೌಡ್ ಆಗಬಾರ್ದು ಅಂತ ಹೇಳ್ಕೊಂಡು ನಮ್ಮ ಆಫೀಸರ್ಸು ಇದು ಮಾಡಿ ಅವ್ರನ್ನ ಕರ್ಕೊಂಡು ಹೋಗಿ ಏನು ಇಲ್ಲಿ ಮುಂದಕ್ಕೆ ಏನು ಇದೋ ಒಂದು ಅಹಿತಕರ ಘಟನೆ ಆಗದಂತೆ ನೋಡ್ಕೊಳ್ಳಿಕ್ಕೆ ಕರ್ಕೊಂಡು ಹೋಗಿದ್ದಾರೆ ಶ್ರೀಧರ್ ಇದ್ದಾರೆ ಬೆಳಗಾವಿಯಿಂದ ಶ್ರೀಧರ್ ಏನಾಯಿತು ಬೆಳಗಾವಿ ಈ ಕಾಲೇಜಲ್ಲಿ ಕಾಲೇಜಿಗೆ ಸಂಬಂಧ ಪಡೆದೇ ಇರೋರು ಅಂದರೆ ಈಗೇನು ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಕೇಸ್ಗಳೇನಾದರೂ ಬುಕ್ ಆಗ್ತಾ ಇದೆಯಾ ಟೂ ಹಂಡ್ರೆಡ್ ಮೀಟರ್ ವ್ಯಾಪ್ತಿಯಲ್ಲಿ ಯಾರೂ ಬರಬಾರ್ದು ಕಾಲೇಜ್ಗೂ ಇವ್ರಿಗೂ ಸಂಬಂಧ ಇಲ್ಲ ಇವರೆಲ್ಲ ಕಲಿ ಅಲ್ಲಿ ಗುಂಪು ಕೂಡ್ತಾ ಇದ್ದಾರೆ ಜೊತೆಗೆ ಜೊತೆಗೆ ಇಷ್ಟು ಗಲಾಟೆಗಳಾದರೂ ಕೂಡ ಸುಮ್ಮನೆ ವಶಕ್ಕೆ ಪಡ್ಕೊಂಡಿದ್ದಾರೆ ಎಫ್ ಐ ಆರ್ ಬುಕ್ತಾ ಬುಕ್ ಆಗ್ತಾ ಇದೆಯಾ ಕೇಸ್ ಬುಕ್ ಆಗ್ತಾ ಇದೆಯಾ ಹಾಸನದಲ್ಲಿ ಕೇಸ್ ಬುಕ್ ಬುಕ್ ಮಾಡ್ತೀವಿ ಅಂತೇಳಿ ಹೇಳಿದ ತಕ್ಷಣವೇ ಯಾರ್ಯಾರೂ ಇಲ್ಲ ಅಲ್ಲಿ ಒಬ್ಬರು ಎಲ್ಲ ಖಾಲಿ ಅಲ್ಲಿ ಎಲ್ಲರೂ ಖಾಲಿ ಬೆಳಗಾವಿ ಇಲ್ಲಿ ಏನಾಗ್ತಾ ಇದೆ ಅಂತ ಶ್ರೀಧರ್ ಖಂಡಿತವಾಗಿಯೂ ರಮಾಕಾಂತ್ ಬೆಳಗಾವಿಯಲ್ಲಿ ಏನು ಹಿಜಾಬ್ ವಿವಾದ ಕಿರಿಕೆ ಏನಿದೆ ಕಿರಿಕ ನಿನ್ನೆಯಿಂದ ಆರಂಭವಾಗಿರ್ತಕ್ಕಂಥ ಹೇಳ್ಬೋದು ಯಾಕಂದ್ರೆ ಈವರೆಗೆ ಯಾವುದೇ ಶಾಲಾ ಕಾಲೇಜ್ ಸುತ್ತಮುತ್ತ ಕೂಡ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಇಲ್ಲ ಯಾಕಂದರೆ ಈವರೆಗೆ ಅಲ್ಲಿಯೂ ಕೂಡ ಈ ರೀತಿ ಘಟನೆ ಕಂಡು ಬಂದಿದ್ದಿಲ್ಲ ಆದರೆ ನಿನ್ನೆ ಏನು ಬೆಳಗಾವಿಯಲ್ಲಿ ಲಿಂಗರಾಜ್ ಕಾಲೇಜ್ನ ಮೂವರು ವಿದ್ಯಾರ್ಥಿಗಳು ಹಿಜಾಬ್ ದರ್ಶನ ನಾವು ಕುತ್ಕೋತೀವಿ ಅನ್ನೋ ಪಠದಿಂದ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಳ್ಳಲಿಲ್ಲ ಅವು ಆ ಒಂದು ವಿದ್ಯಾರ್ಥಿಗಳು ಇವತ್ತು ಕೂಡ ಆ ಒಂದು ಕಾಲೇಜಿಗೆ ಗೈರಾಗಿದ್ದಾರೆ ಅದಾದ ಬಳಿಕ ಏನು ಬೆಳಗಾವಿಯಲ್ಲಿ ಇರ್ತಕ್ಕಂಥ ವಿಜಯ ವಿಜಯ ಪ್ಯಾರಾಮೆಡಿಕಲ್ ಏನು ಕಾಲೇಜಿಂದ ಈ ಕಾಲೇಜಿಗೆ ಬಂದಂಥ ವಿದ್ಯಾರ್ಥಿಗಳು ನಿನ್ನೆ ಮೊನ್ನೆ ಬಂದಂಥ ನಿನ್ನೆ ಮೊನ್ನೆ ಯಾವುದೇ ರೀತಿಯ ವಿವಾದ ಇರಲಿಲ್ಲ ಆದರೆ ಇವತ್ತು ಬಂದಂಥ ವಿದ್ಯಾರ್ಥಿಗಳು ನಾವು ಹಿಜಾಬ್ ಧರಿಸಿ ಕುಳಿತುಕೊಳ್ತೇವೆ ಯಾವುದೇ ಕಾರಣಕ್ಕೂ ತೆಗೆದು ಮಾತನ್ನು ಹಿಜಾಬ್ ಯಾಕಂದರೆ ಪೋಷಕರು ಅವರಿಗೆ ಹಿಜಾಬ್ ತೆಗೆದು ತರಗತಿ ಹಿಜಾಬ್ಬಾರದು ಅನ್ನೋಂಥ ಒಂದು ಒತ್ತಡವನ್ನು ಹಾಕಿರ್ತಕ್ಕಂಥ ವಿಚಾರ ಇಲ್ಲಿ ಬೆಳಕಿಗೆ ಬಂದಿದೆ ರಮಾಕಾಂತ್ ಆ ಒಂದು ವಿಚಾರವಾಗಿ ಏನೋ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಳ್ಳಿಲ್ವೋ ಆಗ ಅವರು ಏನು ಕೆಲವೊಂದಿಷ್ಟು ಸ್ಥಳೀಯವಾಗಿರ್ತಕ್ಕಂಥ ಏನು ಬೇರೆ ಬೇರೆ ಜನ ಸಂಘದ ಜನರು ಇಲ್ಲಿ ಜಮಾವಣೆಗೊಳ್ತಾರೆ ಆ ಬಳಿಕ ವಿದ್ಯಾರ್ಥಿಗಳನ್ನ ಕ್ಲಾಸ್ ಒಳಗಡೆ ಕರ್ಕೊಂಡು ಹೋಗಿ ಅವರಿಗೆ ಹೈಕೋರ್ಟ್ನ ಏನು ಆದೇಶ ಇದೆ ಹೈಕೋರ್ಟ್ ಆದೇಶ ಮೂಲ ಮಾಡಬಾರಂಥ ನಿಟ್ಟಿನಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ವಿದ್ಯಾರ್ಥಿಗಳಿಗೆ ಒಂದು ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾರೆ ಜೊತೆಗೆ ಅವ್ರು ಏನು ಹೇಳ್ತಾರೆ ಅಂದರೆ ಹೈಕೋರ್ಟ್ ಆದೇಶ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ವೇಳೆ ಏನಾದರೂ ತರಗತಿ ಬರೋದಾದರೆ ಹಿಜಾಬನ್ನು ತೆಗೆದು ತೆಗೆದೇ ಬರಬೇಕು ಅನ್ನೋಂಥ ಒಂದು ಸೂಚನೆ ಕೊಡ್ತಾರೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಏನಾದರೂ ಪೋಷಕರ ಒತ್ತಡ ಇದ್ದರೆ ಅವರಿಗೆ ಹೈಕೋರ್ಟ್ ಮಧ್ಯಂತರ ಆದೇಶ ಏನಿದೆ ಅನ್ನೋದು ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನೋಂಥ ಒಂದು ಒಂದು ಮನವಿಯನ್ನು ಕೂಡ ಒಂದು ಶಿಕ್ಷಕರು ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಹೇಳಬೇಕಂದ್ರೆ ರಮಕಾಂತ್ ವಿದ್ಯಾರ್ಥಿಗಳು ಕೂಡ ಹೊರಗೆ ಬಂದ ತಕ್ಷಣ ಮಾತನಾಡಿದರು ಅವರು ಕೂಡ ಹೇಳಿದರು ಮನೆಯಲ್ಲಿ ಪೋಷಕರು ಹಿಜಾಬ್ ದರ್ಶೆ ನೀವು ತರಗತಿ ಕುಳಿತುಕೊಳ್ಬೇಕು ಅನ್ನೋ ಒತ್ತಡ ಆಗ್ತಾ ಇಲ್ಲಿ ಕಾಲೇಜಿಗೆ ಬಂದ್ರೆ ಹೈಕೋರ್ಟ್ ಆದೇಶದ ಹಿಜಾಬ್ ತೆಗಿಬೇಕಂತ ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮ ಶಿಕ್ಷಣ ಹಾಳಾಗ್ತದೆ ಅನ್ನೋಂಥ ಮಾತನ್ನ ಏನು ಸುಜನ ಏನು ವಿದ್ಯಾರ್ಥಿ ಆದರೆ ವಿದ್ಯಾರ್ಥಿ ಇಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡಿರ್ತಕ್ಕಂಥದ್ದು ಇದು ಒಂದು ಭಾಗ ಆದರೆ ಇನ್ನೊಂದು ಕಡೆ ಏನು ಕಿಡಿಗೇಡಿಗಳ ಗುಂಪು ಏನಿದೆ ಆ ಜಮಾವಣೆ ಆಗುತ್ತೆ ಇಲ್ಲಿ ಒಂದು ಆ ಕಿಡಿಗೇಡಿ ಗುಂಪುಗಳಲ್ಲಿ ಗಲಾಟೆ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ ಆಗ ಸ್ಥಳದಲ್ಲಿ ಬಂದಂತ ಡಿ ಸಿ ಪಿ ಆದಂತ ಏನು ರವೀಂದ್ರ ಗಡಾದ ಇದ್ದಾರೆ ಅವರಿಗೆ ಒಂದು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಗಲಾಟೆ ಮಾಡಬಾರದು ಇಲ್ಲಿಂದ ತೆರಳಬೇಕು ಅನ್ನೋ ಸೂಚನೆ ಕೊಡ್ತಾರೆ ಯಾವಾಗ ಅವರು ಅಲ್ಲ ಘೋಷಣೆ ಕೂಗ್ತಾರೋ ತಕ್ಷಣ ಪೊಲೀಸರು ಅಲರ್ಟ್ ಆಗ್ತಾರೆ ಆ ಒಂದು ಪ್ರತಿಭಟನೆ ನೇತೃತ್ವ ಜನರನ್ನು ವಶಕ್ಕೆ ಘೋಷಣೆ ಕೂಗಿದಂಥವ್ರಿಗೆ ಸ್ಥಳದಲ್ಲಿ ಅವರಿಗೆ ಒಂದು ಥಳಿಸುವ ಮೂಲಕ ಪೊಲೀಸ್ ವಾಹನದಲ್ಲಿ ಕರ್ಕೊಂಡು ಹೋಗ್ತಾರೆ ಈಗಾಗಲೇ ಬೆಳಗಾವಿ ಪೊಲೀಸ್ ಆರು ಜನರನ್ನು ವಶಕ್ಕೆ ಪಡೆಯಲಾಗಿದೆ ಜೊತೆಗೆ ಈಗಾಗಲೇ ಪೊಲೀಸರು ಏನು ಒಂದು ಜಮಾನುಗೊಂಡಂತ ಪ್ರತಿಯೊಬ್ಬರ ಒಂದು ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ ಎಲ್ಲರ ಒಂದು ಗುರುತುಗಳನ್ನು ಪತ್ತೆ ಹಸಲಾಗ್ತಾ ಇದೆ ವಿಚಾರಣೆ ಮುಗಿದ ಬಳಿಕ ಪೊಲೀಸರು ಅವ್ರ ಮೇಲೆ ಪ್ರಕರಣ ಕೂಡ ದಾಖಲಿಸಲಿದ್ದಾರೆ ಬೆಳಗಾವಿಯಲ್ಲಿ ಏನು ಹಿಜಾಬ್ ಆಗಿರ್ಬೋದು ಜೊತೆಗೆ ಕೇಸರಿ ಶಾಲೆ ಆಗಿರ್ಬೋದು ಯಾವುದೇ ರೀತಿಯ ವಿವಾದಗಳು ಆಗಬಾರ್ದು ಕೋರ್ಟ್ ಆದೇಶ ಇದೆ ಅನ್ನೋಂಥ ನಿಟ್ಟಿನಲ್ಲಿ ಬೆಳಗಾವಿ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ ಈಗಾಗಲೇ ಪೊಲೀಸರು ಅನೇಕ ಶಾಂತಿ ಸಭೆಗಳು ಮಾಡಿದ್ದಾರೆ ಶಿಕ್ಷಣ ಸಂಸ್ಥೆಗಳ ಸೂಚನೆ ಕೂಡ ನೀಡಿದ್ದಾರೆ ಆದರೂ ಕೂಡ ಈ ರೀತಿ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳ ಏನು ಸದಸ್ಯರಿದ್ದಾರೆ ಅವರು ಪೋಷಕರ ಸೋಗಿನಲ್ಲಿ ಬಂದು ಈ ರೀತಿ ಗಲಾಟೆ ಮಾಡ್ತಿರ್ತಕ್ಕಂಥದ್ದು ಪೊಲೀಸರು ಗಮನಕ್ಕೆ ಬಂದಿರತಕ್ಕಂಥದ್ದು ಇವತ್ತು ಗಲಾಟೆ ಮಾಡಿದಂಥ ಏನು ಜನರಿದ್ದಾರೆ ಅದರಲ್ಲಿ ಒಂದಿಬ್ಬರು ಜನ ಕ್ರಿಮಿನಲ್ ಆ್ಯಕ್ಟಿವಿಟಿಯಲ್ಲಿ ಭಾಗವಹಿಸಿದ್ರು ಅನ್ನೋಂಥ ಮಾಹಿತಿ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇದೆ ಗಾಂಜಾ ಆಗಿರ್ಬೋದು ಮಟಕ ಆಗಿರ್ಬೋದು ಇಂಥ ಒಂದು ಕ್ರಿಮಿನಲ್ ಆಕ್ಟಿವಿಟಿಗಳಲ್ಲಿ ಆಕ್ಟಿವ್ ಆಗಿದ್ದಂಥವರು ಅಲ್ಲಿ ನೇತೃತ್ವ ವಹಿಸಿದ್ರು ಅಂತ ಮಾಹಿತಿ ಕೂಡ ಲಭ್ಯ ಆಗಿರತಕ್ಕಂಥದ್ದು ಅದನ್ನು ಆಧರಿಸಿ ಈಗ ಅವರು ಪೊಲೀಸರವರಿಗೆ ಅವರ ಮೇಲೆ ಪ್ರಕರಣ ಕೂಡ ದಾಖಲಿಸಿ ಯಾರೆಲ್ಲ ಭಾಗವಹಿಸಿದ್ರು ಯಾರೆಲ್ಲ ದೂರ ಈ ಒಂದು ಗಲಾಟೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ರು ಅಂಥವರ ಒಂದು ಹೆಡೆಮುರಿ ಕಟ್ಟುವಂಥ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ಒಂದು ತನಿಖೆಯನ್ನು ಕೂಡ ಆರಂಭಿಸಿರ್ತಕ್ಕಂಥದ್ದು ರಮಕಾಂತ್ ಓಕೆ ಥ್ಯಾಂಕ್ ಯು ಶ್ರೀಧರ್ ವಿಜಯಪುರದಲ್ಲೂ ಕೂಡ ಹಿಜಾಬ್ನ ಗದ್ದಲ ಮುಂದುವರೆದಿದೆ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ವಿದ್ಯಾರ್ಥಿನಿಯರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಡಿ ಸಿ ಆಫೀಸ್ ಎದುರುಗಡೆ ವಿದ್ಯಾರ್ಥಿನಿಯರಿಗೆ ಪೋಷಕರು ಕೂಡ ಜೊತೆಯಾಗಿದ್ದಾರೆ ಇಲ್ಲಿ ಹಿಜಾಬ್ನ ಧರಿಸ್ಕೊಂಡು ಪಾಠ ಕೇಳೆ ಕೇಳ್ತೀವಿ ನಾವು ನಮ್ಗೆ ಅವಕಾಶ ಕೊಡಿ ಅಂತ ಹೇಳಿ ವಿದ್ಯಾರ್ಥಿನಿಯರು ಆಗ್ರಹಿಸ್ತಾ ಇದ್ದಾರೆ ವಿವಿಧ ಕಾಲೇಜುಗಳ ವಿದ್ಯಾರ್ಥಿನಿಯರು ಪೋಷಕರು ಕೂಡ ಭಾಗಿಯಾಗಿದ್ದಾರೆ ಇಲ್ಲಿ ಪ್ರತಿಭಟನೆ ಆಗ್ತಾ ಇರೋದು ಕಾಲೇಜ್ ಮುಂದೆ ಅಲ್ಲ ಕಾಲೇಜಿನ ಇನ್ನೂರು ಮೀಟರ್ ಆವರಣದಲ್ಲ ನೇರ ನೇರವಾಗಿ ಇವರು ಡಿಸಿ ಆಫೀಸ್ಗೆ ಬಂದು ಮನವಿಯನ್ನು ಕೊಡ್ತಾ ಇದ್ದಾರೆ ನಾವು ಹಿಜಾಬ್ ಹಾಕೊಂಡೇ ಪಾಠ ಕೇಳೋದು ಅಂತ ನಮ್ಗೆ ಅವಕಾಶ ಕೊಡಿ ಅಂತ ಡಿ ಸಿಗಳಿಗೆ ಮನವಿಯನ್ನು ಮಾಡಿದ್ದಾರೆ ಮಕ್ಕಳು ಹಿಜಾಬ್